ಸ್ನೇಹಿತರೆ, ಇಂದು ನಾನು ನಿಮಗೆ ಮಾವಿನ ಹಣ್ಣಿನ ಮಾಂಬಳದ ಗೊಜ್ಜು ಅಥವಾ ಕೊಂಕಣಿಯಲ್ಲಿ ಅಂಬೆ ಸಾಟ್ ಅಂತ ಹೇಳ್ತೇವೆ, ಗೊಜ್ಜು ಮಾಡುವ ವಿಧಾನವನ್ನು ಹೇಳ್ತೇನೆ. ನಾನು ಇಲ್ಲಿ ಎರಡು ತುಂಡು ಮಾಂಬಳವನ್ನು ತಗೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಧ ಲೋಟ ಬಿಸಿ ನೀರಲ್ಲಿ ಅದನ್ನು ಒಂದು ಅರ್ಧ ಗಂಟೆಯಷ್ಟು ಮುಳುಗಿಸಿಡಬೇಕು. ಆವಾಗ ಅದು ಸಾಫ್ಟ್ ಆಗ್ತದೆ. ಮಸಾಲೆಗೆ ನಾನು 4 ಹುರಿದ ಮೆಣಸು ಹಾಗೂ ಒಂದು ಸಣ್ಣ ಅಚ್ಚು ಬೆಲ್ಲ, ರುಚಿಗೆ ಉಪ್ಪನ್ನು ತಗೊಂಡಿದ್ದೇನೆ. ಇದಿಷ್ಟನ್ನು ಮಾಂಬಳ ಮತ್ತು ಇದನ್ನು ಸುರುವಿಗೆ ಮೆಣಸು ಬೆಲ್ಲವನ್ನು ರುಬ್ಬಿಕೊಳ್ಳಬೇಕು. ನಂತರ ಈ ಮಾಂಬಳವನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಚಟ್ನಿ ಥರ ಮಾಡಿಕೊಳ್ಳಬೇಕು. ಈ ಮಾಂಬಳದ ಗೊಜ್ಜಿಗೆ ಸಾಸಿವೆ, ಕರಿಬೇವು ಒಗ್ಗರಣೆ ಹಾಕಿದರೆ ಬಹಳ ರುಚಿಯಾದ ಒಂದು ಗೊಜ್ಜು ತಯಾರಿ. ಸಾಸಿವೆ, ಕರಿಬೇವು ಒಗ್ಗರಣೆ ಸಿದ್ಧವಾಗಿದೆ. ಇಲ್ಲಿ ಚಟ್ನಿ ಮಿಕ್ಸಿಯಲ್ಲಿ ರುಬ್ಬಿದ್ದೇನೆ. ಇದಕ್ಕೆ ಈಗ ಸಾಸಿವೆ, ಕರಿಬೇವನ್ನು ಸೇರಿಸ್ಕೊಳ್ಬೇಕು. ಚಪಾತಿಯೊಂದಿಗೆ, ದೋಸೆಗೆ ಅಥವಾ ಊಟಕ್ಕೂ ಸಹ ಬಹಳ ರುಚಿಯಾಗಿ ಇರ್ತದೆ. ಅಂಬೆ ಸಟ್ಟ ಗೊಜ್ಜು.